ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಮಹಾರಾಷ್ಟ್ರದಲ್ಲಿ ಆರ್ನೂರು ಕಾರುಗಳ ರ್ಯಾಲಿ ನಡೆಸಿದ್ರ ಕೆಸಿಆರ್ ಆರ್ ಪಂಡ್ರಾಪುರದಲ್ಲಿ ಕೆಸಿಆರ್ ಆರ್ ರ್ಯಾಲಿಗೆ ಬಿಜೆಪಿ ಶಿವಸೇನೆ ಗರಂ ಆಗಿದ್ಯಾಕೆ ತೆಲಂಗಾಣ ಸಿಎಂ ಉದ್ದಟದನ ತೋರಿದ್ರ ಜನ ಸಿಟ್ಟಾಗಿದ್ಯಾಕೆ ರಾಜಕಾರಣ ಅಂದ್ರೇನೆ ಹಾಗೆ ರಾಜಕಾರಣಿಗಳು ಏನು ಬೇಕಾದರೂ ಮಾಡ್ಬೋದು ಹೇಗೆ ಬೇಕಾದರೂ ಇರಬಹುದು ಅನ್ನೋ ಒಂದು ಅಪವಾದ ಇದೆ ನಿಜಕ್ಕೂ ಕೂಡ ಅದು ಆಗಾಗ ಪ್ರೂವ್ ಆಗ್ತಾ ಇರುತ್ತೆ ಎಂತಹ ಸಜ್ಜನ ರಾಜಕಾರಣಿ ಆದರೂ ಕೂಡ ಎಲ್ಲೋ ಒಂದು ಕಡೆ ನೆಗೆಟಿವ್ ಅವರನ್ನು ಕಾಡುತ್ತೆ ಅದೇ ರೀತಿ ಈಗ ತೆಲಂಗಾಣದ ಸಿ ಎಂ ಕೆ ಚಂದ್ರಶೇಖರ್ ರಾವ್ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಕೆ ಸಿ ಆರ್ ತೆಲಂಗಾಣದಲ್ಲಿ ಹೀರೋ ಆಗಿರ್ಬೋದು ತೆಲಂಗಾಣ ಜನತೆಗೆ ಹೀರೋ ಆಗಿರ್ಬೋದು ಸಿ ಎಮ್ ಆಗಿ ಬಟ್ ಅವರ ವಿರುದ್ಧವೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಇದ್ದಾವೆ ಅವರ ಸರ್ವಾಧಿಕಾರಿ ಧೋರಣೆ ಬಗ್ಗೆ ಸಾಕಷ್ಟು ಆಗಾಗ ಚರ್ಚೆ ಆಗ್ತಾ ಇರುತ್ತೆ ಇದೀಗ ಮಹಾರಾಷ್ಟ್ರದಲ್ಲೂ ಕೂಡ ಪಕ್ಷವನ್ನು ನೆಲೆಸಬೇಕು ಅವರ ಟಿ ಆರ್ ಎಸ್ ಪಕ್ಷ ಏನೀಗ ಬಿ ಆರ್ ಎಸ್ ಆಗಿದೆ ಭಾರತ ರಾಷ್ಟ್ರ ಸಮಿತಿ ಆ ಪಕ್ಷದ ಏನು ವಿಸ್ತಾರ ಮಾಡೋದಕ್ಕೆ ತೆಲಂಗಾಣವನ್ನು ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ವಿಸ್ತಾರ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ಒಂದು ಅಂಗವಾಗಿ ಅವರು ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಪಂಡ್ರಾಪುರಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಅಲ್ಲಿ ಪ್ರಸಿದ್ಧ ವಿಠಲ ರುಕ್ಮಿಣಿ ದೇವಸ್ಥಾನಕ್ಕೆ ಅವರು ಬಂದು ಅಲ್ಲಿಂದ ಒಂದು ರ್ಯಾಲಿಯನ್ನು ಆಯೋಜನೆ ಮಾಡಿದರು ಆ ರ್ಯಾಲಿಗೆ ಹೋಗಬೇಕಾಗಿತ್ತು ಈ ವೇಳೆ ಅವರೇನು ಮಹಾರಾಷ್ಟ್ರಕ್ಕೆ ಬರಬೇಕಾಗಿತ್ತು ಸೊಲ್ಲಾಪುರದ ಹತ್ರ ಮಹಾರಾಷ್ಟ್ರ ಸೊಲ್ಲಾಪುರಕ್ಕೆ ಬರಬೇಕಾಗಿತ್ತು ಆ ಸೊಲ್ಲಾಪುರಕ್ಕೆ ಅವರು ಹೈದರಾಬಾದ್ನಿಂದ ಸೊಲ್ಲಾಪುರಕ್ಕೆ ಸುಮಾರು ಆರುನೂರು ಕಾರುಗಳಲ್ಲಿ ಬಂದಿದ್ದಾರೆ ಆರುನೂರು ಕಾರುಗಳು ಒಂದು ರೀತಿ ಬೆಂಗಾವಲು ಪಡೆ ಒಬ್ಬ ಸಿ ಎಮ್ ಆರುನೂರು ಕಾರ್ಗಳ ರ್ಯಾಲಿಯನ್ನು ಮಾಡಿದ್ದಾರೆ ಅಂದರೆ ಲೆಕ್ಕ ಮಾಡ್ಕೊಳ್ಳಿ ಹೈಡ್ರಾಬಾದ್ನಿಂದ ಸೊಲ್ಲಾಪುರದವರೆಗೆ ಆರುನೂರು ರ್ಯಾಲಿಯಲ್ಲಿ ಆರುನೂರು ಕಾರ್ಗಳಲ್ಲಿ ಬಂದವರೇ ಅಂದರೆ ಶಿವನೇ ಎಷ್ಟು ಟ್ರಾಫಿಕ್ ಜಾಮ್ ಆಗಿರುತ್ತೆ ಎಷ್ಟು ದುಂದು ವೆಚ್ಚ ಜನರು ದುಡ್ಡು ಅಧಿಕಾರ ದರ್ಪ ಇದ್ರೆ ಏನು ಬೇಕಾದರೂ ಮಾಡಬಹುದು ಅಂತ ಈ ರಾಜಕಾರಣಿಗಳು ತಿಳ್ಕೊಂಡ್ಬಿಟ್ಟಿದ್ದಾರೆ ಕೆ ಸಿ ಆರ್ ಒಂದು ಕಾಲದಲ್ಲಿ ಹೋರಾಟ ತೆಲಂಗಾಣವನ್ನು ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಹೋರಾಟ ಮಾಡಿದ್ರು ಸಾಕಷ್ಟು ಹೋರಾಟ ಮಾಡಿದ್ರು ಉಪವಾಸ ಸತ್ಯಾಗ್ರಹ ಇದ್ದರು ಅವರ ಹೋರಾಟಗಳ ಬಗ್ಗೆ ಯಾವುದೇ ರೀತಿಯ ಚಕಾರ ಇರಲಿಲ್ಲ ಆದರೆ ಅವರ ಸಿ ಎಂ ಆದಮೇಲೆ ಅವರ ಐಷಾರಾಮಿ ಜೀವನ ಐಷಾರಾಮಿ ವ್ಯಕ್ತಿತ್ವ ಈಗ ನಡೆದುಕೊಳ್ತಿರ್ತಕ್ಕಂಥ ರೀತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಿಜಕ್ಕೂ ಕೂಡ ಇದು ಅವಶ್ಯಕತೆ ಇತ್ತ ಆರುನೂರು ಕಾರುಗಳಲ್ಲಿ ಬರ್ತಾರೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಒಂದು ಯಾವುದೋ ಒಂದು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಆಗುವಂಥ ರ್ಯಾಲಿಗೆ ಕೆ ಸಿ ಆರ್ ಅವರ ಈ ನಡೆಗೆ ಈಗ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ಅವಶ್ಯಕತೆ ಇರಲಿಲ್ಲ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದು ಸೊಲ್ಲಾಪುರದ ಬಳಿ ಸರ್ಕೋಲಿ ಅನ್ನೋ ಒಂದು ಊರಲ್ಲಿ ಬೃಹತ್ ರ್ಯಾಲಿ ಇತ್ತು ಅಲ್ಲಿ ಜನ ಸೇರಿಸಬೇಕಾಗಿತ್ತು ಅದು ಬಿಟ್ಟು ಹೈದರಾಬಾದ್ನಿಂದ ಆರುನೂರು ಕಾರಲ್ಲಿ ಅವರ ಬಿ ಆರ್ ಎಸ್ ಪಕ್ಷದ ಸಂಸದರು ಶಾಸಕರು ಎಮ್ ಎಲ್ ಸಿಗಳು ನಾಯಕರು ಕಾರ್ಯಕರ್ತರು ಎಲ್ಲರನ್ನೂ ಕೂಡ ಕಾರಲ್ಲೇ ಕರ್ಕೊಂಬಂದು ಸಮಾವೇಶಕ್ಕೆ ಸೇರಿಸೋರಲ್ಲ ಇದು ಯಾವ ಸೀಮೆ ರಾಜಕಾರಣ ರೀ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಬಿ ಜೆ ಪಿ ಮತ್ತು ಶಿವಸೇನೆ ಎನ್ ಸಿ ಪಿ ನಾಯಕ ಕೂಡ ಕಿಡಿಕಾರ್ತಾ ಇದ್ದಾರೆ ಒಂದು ರಸ್ತೆ ಮಾಡಿಲ್ಲ ಸೇತುವೆ ಮಾಡಲಿಲ್ಲ ದರ್ಬಾರ್ ತೋರಿಸ್ತಾ ಇದ್ದಾರೆ ಇದ್ಯಾವ ಸೀಮೆ ಇದು ಹ್ಞೂ ಕೆ ಸಿ ಆರ್ ಮೊದಲು ಅಭಿವೃದ್ಧಿಯನ್ನು ಮಾಡಿ ನಿಮ್ಮ ದರ್ಪ ಈ ದಾಷ್ಟತನವನ್ನು ಉದ್ದಟತವನ್ನು ಬಿಡಿ ಅಂತ ಬಿ ಜೆ ಪಿ ಶಿವಸೇನೆ ಮತ್ತು ಎನ್ ಸಿ ಪಿ ಕಿಡಿಯೇ ಕಾರ್ತಾ ಇದ್ದಾರೆ ಕೆ ಸಿ ಆರ್ ನಡೆಗೆ ನಿಜಕ್ಕೂ ಕೂಡ ಒಬ್ಬ ನಾಯಕ ಒಬ್ಬ ಸಿ ಎಂ ಒಬ್ಬ ಜನನಾಯಕನ ಲಕ್ಷಣ ಅಂತೂ ಇದೆಲ್ಲ ಆರುನೂರು ಜನರನ್ನ ನಡ್ಕೊಂಬನ್ನಿ ಪಾದಯಾತ್ರೆ ಮಾಡಿ ಅವಾಗ ಜನರ ಸಮಸ್ಯೆಗಳು ಗೊತ್ತಾಗುತ್ತೆ ಅದು ಬಿಟ್ಬಿಟ್ಟು ಐಷಾರಾಮಿ ಕಾರುಗಳಲ್ಲಿ ಆರುನೂರು ಕಾರುಗಳಲ್ಲಿ ರ್ಯಾಲಿ ಮಾಡಬೇಕು ಅಂದರೆ ಹೈದ್ರಾಬಾದಿಂದ ಸೊಲ್ಲಾಪುರದವರೆಗೆ ಕಾರಲ್ಲಿ ಬರುತ್ತೆ ರೋಡಲ್ಲಿ ಅಂದರೆ ಎಲ್ಲ ಆ ರೋಡಲ್ಲಿ ಅಷ್ಟೂ ದೂರ ಇಡೀ ರೋಡ್ ಬ್ಲಾಕ್ ಆಗುತ್ತೆ ಜಾಮ್ ಆಗುತ್ತೆ ಎಷ್ಟು ಕಿರಿಕಿರಿ ಜನರಿಗೆ ಪಾಪ ನಮ್ಮ ಎಲ್ಲೋ ಇಲ್ಲಿ ಮಿನಿಸ್ಟ್ರು ಕಾನ್ವೆ ಹೋಗುತ್ತೆ ಮಿನಿಸ್ಟ್ರು ಬರ್ತಾರೆ ಅಡ್ಡ ಹಾಕ್ತಾರೆ ಒಂದು ಎರಡು ನಿಮಿಷ ಮೂರು ನಿಮಿಷ ಅಂದರೆ ಕಿರಿಕಿರಿ ಆಗುತ್ತೆ ಅಂಥದ್ರಲ್ಲಿ ಹೈದರಾಬಾದಿಂದ ಸೊಲ್ಲಾಪುರದವರೆಗೂ ಆರುನೂರು ಕಾರ್ಗಳು ಪಕ್ಕಪಕ್ಕದಲ್ಲೇ ರ್ಯಾಲಿ ಮಾಡಿಕೊಂಡು ಬರ್ತವೆ ಅಂದರೆ ಎಷ್ಟು ಜನ ಎಷ್ಟು ತೊಂದರೆಗೆ ಒಳಪಟ್ಟಿರ್ತಾರೆ ಕಾಮನ್ ಸೆನ್ಸ್ ಒಬ್ಬ ಇದ್ದಿದ್ರೆ ರಾಜಕಾರಣಿಗಳಿಗೆ ಹೀಗೆಲ್ಲ ಮಾಡಲ್ಲ ಅಂತ ಚರ್ಚೆ ಆಗ್ತಿದೆ ನಿಮ್ಮ ಪ್ರಕಾರ ಕೆ ಸಿ ಆರ್ ಅವರ ಈ ಒಂದು ನಡೆಗೆ ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ